ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಮಹಿಮೆಗಾಗಿ ಹಾಡುವ ಗೀತೆಗಳಲ್ಲಿ ಆಹಾ ಅಂಜೂರವು ಚಿಗುರದಿದ್ದರೂ ದ್ರಾಕ್ಷಿ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ ಈ ಗೀತೆಯನ್ನು ನಾವೆಲ್ಲರೂ ಹಾಡುವ. Thank you.
ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 27ನೇ ಸಂಗೀತದಲ್ಲಿ ಹಾಡುವ ಎಲ್ಲರೂ ಕೂಡಿ ಹಾಡುವ ದೇವರು ಪ್ರೀತಿಯೇ. ಆರಾಧನೆಗಾಗಿ 3ನೇ ವಿಧಾನವನ್ನು ನಾವೆಲ್ಲರೂ ಅನುಸರಿಸೋಣ. ಹುದುವಾದ ದೇವರ ಪುಸ್ತಕ 3ನೇ ವಿಧಾನದ 1ನೇ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆ ಯುಗಕ್ಕೂ ಆತನ ಸತ್ಯ ತಲತಲಾಂತರಕ್ಕೂ ಇರುವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು?
ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧಾಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಂದ ಯೇಸು ಇಂತೆಂದನು, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿ ಪರಲೋಕ ಮಾಡಿದ್ದೇನೆ, ಇನ್ನು ನಿನ್ನ ಮಗನಿಸಿಕೊಳ್ಳೋದಕ್ಕೆ ಹೋಗಿನಂದೇಳು. ಕರ್ತನೇ ನಮ್ಮ ಶರಣನೇ ನನ್ನ ಸಭೆಯ ಹೃದಯ ಮಾಡಿ ಕುಳಿತುಕೊಳ್ಳಿ. ಪ್ರಾರ್ಥನೆ ಮಾಡುವ ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯನ್ನು ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮೌನವಾಗಿದ್ದು ನಾವು ಕಳೆದ ದಿವಸದಲ್ಲಿ ದೇವರಿಗೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತಿಳಿದು ತಿಳಿದೇ ಮಾಡಿರುವಂಥ ಸಕಲ ಪಾಪ ದೋಷ ಅಕ್ರಮಗಳನ್ನು ಸ್ವಾಮಿಯ ಮುಂದೆ ಅರಿಕೆ ಮಾಡೋಣ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವಂತೆ ಮುಂದಿನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ದೃಷ್ಟಿ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಸಿತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ. ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ. ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ವೇದ ಭಾಗ ಅರಣ್ಯಕಾಂಡ ಪುಸ್ತಕ 11:23-30 ವಚನಗಳನ್ನು ಕೇಳುವ. ಆಗಿ ಆದುಕೊಂಡಂಥ ವೇದ ಭಾಗವು ಅರಣ್ಯಕಾಂಡ ಪುಸ್ತಕ 11:23-30. ಅರಣ್ಯಕಾಂಡ ಪುಸ್ತಕ 11:23-30. ಯಹೋನು ಅವನಿಗೆ, ಯಹೋನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು.
ಮೋಶೆ ಹೊರಟು ಹೋಗಿ ಯಹೋವನ ಮಾತನ್ನು ಜನರಿಗೆ ತಿಳಿಸಿದನು ಮತ್ತು ಅವನು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ ಆದರೆ ಎಲ್ದಾದ್ ಮೇದಾದ್ ಎಂಬವರಿಬ್ಬರು ಪಾಳೆಯದೊಳಗೆ ನಿಂತಿದ್ದರು ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗ್ಯೂ ಅವರು ದೇವದರ್ಶನ ಗುಡಾರಕ್ಕೆ ಹೊರಟು ಹೋಗಲಿಲ್ಲ ಆತ್ಮೀಯ ವರಗಳು ಅವರಿಗೂ ದೊರೆತದ್ದರಿಂದ ಅವರು ಪಾಳೆಯದೊಳಗೆ ಪರವಶರಾಗಿ ಪ್ರವಾದಿಸಿದರು ಹೀಗಿರಲು ಒಬ್ಬ ಹುಡುಗನು ಮೋಶೆಯ ಬಳಿಗೆ ಓಡಿ ಬಂದು ಎಲ್ದಾದ್ ಮೇದಾದರು ಪಾಳೆಯದಲ್ಲಿ ಪರವಶರಾಗಿ ಪ್ರವಾದಿಸುತ್ತಿದ್ದಾರೆ ಎಂದು ತಿಳಿಸಲಾಗಿ ಯೌವನದಿಂದ ಮೋಶೆಗೆ ಶಿಷ್ಯನಾದ ನೂನನ ಮಗ ಯೆಹೋಶುವನು ಮೋಶೆಗೆ ಸ್ವಾಮಿ ಅವರಿಗೆ ಬೇಡವೆನ್ನಬೇಕು ಎಂದು ಹೇಳಿದನು ಅದಕ್ಕೆ ಮೋಶೆ ನನ್ನ ಗೌರವವನ್ನು ಕಾಪಾಡಬೇಕೆಂದಿದ್ದೆಯೋ ಯಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು ತರುವಾಯ ಮೋಶೆಯು ಇಸ್ರಾಯೇಲರ ಹಿರಿಯರು ಪಾಳೆಯಕ್ಕೆ ಬಂದು ಬಿಟ್ಟರು ಎಂಬುದೇ ದೇವರಿಗೆ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 256ನೇ ಸಂಗೀತದಲ್ಲಿ ಹಾಡುವ ಕುಳಿತಲ್ಲಿಯೇ ಈ ಸಂಗೀತವನ್ನು ಹಾಡುವ Oh,
ಪತ್ರಿಕ ವೇದ ಭಾಗವನ್ನು ಕೇಳೋಣ. ಪೌಲನು ಬರೆದ ಎರಡನೆಯ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರಿಕೆ 10:1-4. ಈ ಸಬತ್ ದಿನಕ್ಕಾಗಿ ನೇಮಕವಾಗಿರುವ ಎರಡನೇ ವೇದ ಭಾಗವು ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10:1-4. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 10:1-4. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿ ಇದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದು ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರು ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆಯು ಕ್ರಿಸ್ತನೇ. ಕ್ರಿಸ್ತನೇನಿಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 161 ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಪ್ರೀತಿ ಭಕ್ತರುಳ್ಳೆಷ್ಟೋ ರಮ್ಯ. ಪ್ರೀತಿ ವರವೆಲ್ಲ ನವನನ್ನು
ನಿಧಿಯಲ್ಲಿ ಗುರು ಸೇರಿಸಲಾರ ಪರಮ ಸನ್ನಿಧಿಯಲ್ಲಿ ಗುರು ಸೇರಿಸಲಾರ ಪ್ರೀತಿ ಭಕರುಳೇಶುರಾಮ್ಯ ಪ್ರಾತ ಪ್ರೀತಿ ಯೋಹಾನನು ಬರೆದ ಸುವಾರ್ತೆ 10:7-18 ವಚನಗಳು. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಆರಾಧನೆಗಾಗಿ ಆರಿಸಿಕೊಂಡ 3ನೇ ವೇದವಾಕ್ಯವು ಯೋಹಾನನು ಬರೆದ ಸುವಾರ್ತೆ 10:7-18 ವಚನಗಳವರೆಗೆ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರೂ ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ.
ನಾನೇ ಆ ಬಾಗಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವನು ಮೇವನ್ನು ಕಂಡುಕೊಳ್ಳುವನು ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನೇ ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದರಿಸುತ್ತದೆ ಅವನು ಕೂಲಿಯಾಳು ಕುರಿಗಳ ಚಿಂತೆ ಅವನಿಗಿಲ್ಲ ನಾನೇ ಒಳ್ಳೆ ಕುರುಬನು ತಂದೆಯು ನನ್ನನ್ನು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತೇನೆ ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ ಅವುಗಳನ್ನು ನಾನು ತರಬೇಕು ಅವು ನನ್ನ ಸ್ವರಕ್ಕೆ ಕಿವಿಗೊಡುವುವು ಆಗ ಒಂದೇ ಹಿಂಡು ಆಗುವುದು ಒಬ್ಬನೇ ಕುರುಬನಿರುವನು ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು ಎಂಬುವುದೇ ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ ಕರ್ತ ಸಿದ್ಧವಾಗಿದ್ದೇನೆ ಒಂದು ಚರಣ ಹಾಡುವ ಕರ್ತನೇ ನಮ್ಮ ಶರಣನೇ ನಮ್ಮೆಲ್ಲರ ವಿಮೋಚಕನೇ ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಆಮೇನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ವಾರದಿಂದ ವಾರಕ್ಕೆ ನಾವು ನೋಡದೇ ಇದ್ದಂಥ ಅನೇಕ ಸ್ನೇಹಿತರನ್ನು ಬಂಧುವರ್ಗದವರನ್ನು ನಾವು ಆರಾಧನೆಗಳನ್ನು ನಾವು ನೋಡ್ತಾ ಇದ್ದೇವೆ ದೇವರಿಗೆ ನಾವು ಸ್ತುತಿಯನ್ನು ಸ್ತೋತ್ರವನ್ನು ನಾವು ಸಲ್ಲಿಸಬೇಕು ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ವಿಶೇಷವಾಗಿ ಈ ದಿವಸ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ವಿಷಯ ಒಂದೇ ದೀಕ್ಷಾ ಸ್ನಾನ ಒಂದೇ ದೇವರು ಎಂಬುದಾಗಿ ಇದು ಏಕೇಶ್ವರವಾದ ಅಥವಾ ಮೊನೋಲಿಥಿಕ್ ಅಥವಾ ಏಕದೇವರನ್ನು ಆರಾಧಿಸುವಂಥ ಧರ್ಮಗಳ ಬಹಳ ಪ್ರಮುಖವಾದಂಥ ಒಂದು ಅಂಶ ಇದಾಗಿರುತ್ತದೆ ಏಕೇಶ್ವರವಾದ ಅಂತ ಹೇಳಿದರೆ ಕರ್ತನಾದಂಥ ದೇವರನ್ನು ಆರಾಧಿಸುವುದು ಯಹೂದಿ ಧರ್ಮ ಆಗ್ಬೋದು ಅಥವಾ ಕ್ರೈಸ್ತ ಧರ್ಮ ಆಗ್ಬೋದು ಮತ್ತು ಇಸ್ಲಾಂ ಧರ್ಮ ಇದು ಒಂದೇ ದೇವರನ್ನು ಆರಾಧಿಸುವಂಥ
ಒಂದು ವಿಶೇಷವಾದಂಥ ಧರ್ಮಗಳಾಗಿರ್ತವೆ. ಆದ ಕಾರಣ ಈ ಧರ್ಮಗಳಲ್ಲಿರುವಂಥ ತಿರುಳನ್ನು ನಾವು ನೋಡುವಾಗ, ಈ ಧರ್ಮದಲ್ಲಿರ್ತಕ್ಕಂಥ ಎಲ್ಲರೂ ಒಂದಾಗಬೇಕಾದರೆ ಅವರು ಏಕದೇವರಲ್ಲಿ ತಮ್ಮನ್ನು ತಾವು ಪ್ರತಿಷ್ಠಿಸಿಕೊಳ್ಳಬೇಕು. ದೇ ನೀಡ್ ಟು ಬಿ ಆರ್ಡೈನ್ಡ್ ಇನ್ ದ ಸೇಮ್ ಗಾಡ್. ದೇವರಲ್ಲಿ ಅವರು ಅಭಿಷಿಕ್ತರಾಗಿರಬೇಕು, ದೇವರಲ್ಲಿ ಅವರು ಆಶೀರ್ವದಿಸಲ್ಪಟ್ಟಿರಬೇಕು. ಇದು ಈ ದಿವಸದ ಪ್ರಸ್ತಾಪದ ವಿಷಯ ಆಗಿರುತ್ತದೆ. ಹಾಗಾದರೆ ಪ್ರಿಯರೇ, ಈ ಬ್ಯಾಪ್ಟಿಸಮ್ ಅಥವಾ ಈ ದೀಕ್ಷಾಸ್ನಾನ ಅಂದರೆ ಏನೆಂಬುದನ್ನು ನಾವು ಈಗಾಗಲೇ ಕ್ರೈಸ್ತರಾಗಿ ಎಲ್ಲರೂ ಸಾಮಾನ್ಯವಾಗಿ ದೀಕ್ಷಾಸ್ನಾನ ಹೊಂದಿರುತ್ತೇವೆ. ಇದರೊಂದಿಗೆ ವಿಚಲಿತವಾದಂಥ ಸಂದರ್ಭಗಳಲ್ಲಿ ನಾವು ಅನೇಕ ಬಾರಿ ಅದರ ರೂಪುರೇಷೆಗಳನ್ನು ಕುರಿತು ನಾವು ಪ್ರಭೇದಗಳನ್ನು ಅಥವಾ ನಮ್ಮನ್ನು ನಾವು ಬೇರೆ ಬೇರೆ ವಿಚಾರಧಾರೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. ವಿ ಬಿಲೀವ್ ಇನ್ ಒನ್ ಬ್ಯಾಪ್ಟಿಸಮ್, ಬಟ್ ವಿ ಡಿಫರ್ ಇನ್ ದ ಫಾರ್ಮ್ ಆ್ಯಂಡ್ ಕಂಟೆಂಟ್ ಆಫ್ ಬ್ಯಾಪ್ಟಿಸಮ್, ಅಥವಾ ಆ ಬ್ಯಾಪ್ಟಿಸಮ್ನಲ್ಲಿರ್ತಕ್ಕಂಥ ಅಂಶಗಳನ್ನು ಕುರಿತಾಗಿ ನಾವು ಅದನ್ನು ನಾವು ಸೈದ್ಧಾಂತಿಕವಾಗಿ ಬೇರೆ ಬೇರೆಯಾಗಿ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದು ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ಒಂದು ಬಲಹೀನತೆ ಅಂತ ನಾವು ಹೇಳಬೇಕಾಗುತ್ತೆ. ಆದರೆ ಕರ್ತನಾಂತ ಯೇಸು ಸ್ವಾಮಿ ಹೇಳುವಂಥ ದೀಕ್ಷಾಸ್ಥಾನದ ಮಾತುಗಳನ್ನು ನಾವು ಸತ್ಯವೇದದ ಪೂರ್ಣವಾದಂಥ ಒಂದು ಅಂಶವನ್ನಾಗಿ ತೆಗೆದುಕೊಳ್ಳಬೇಕಾದರೆ ಆದಿಕಾಂಡದಿಂದಲೂ ಸಹ ಅದನ್ನು ನಾವು ಕಾಣುತ್ತೇವೆ. ಪೌಲನ್ನು ಈಗಾಗಲೇ ನಾವು ಓದಿದಂಥ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ನೋಹನ ಮೂಲಕವಾಗಿ ಒಂದು ನಾವಿಯನ್ನು ಸಿದ್ಧ ಮಾಡುತ್ತಾನೆ. ಪಾಪ ರಹಿತವಾದಂಥ ಜನರನ್ನು ಆತನು ಒಂದು ಕಡೆ ಸೇರಿಸುತ್ತಾನೆ. ಅದು ಅವರ ಪುಣ್ಯ ಅಲ್ಲ, ಬದಲಾಗಿ ಅವರ ಕೃಪೆ, ದೇವರ ಕೃಪೆ ಅವರ ಮೇಲೆ ಇದ್ದ ಕಾರಣ ಆ ಜನರು ನಾವಿಯೊಳಗೆ ಸೇರಿದರೆಂಬುದಾಗಿ ನಾವು ಕಾಣ್ತೇವೆ. ಇದು ಅನಾದಿ ಕಾಲದಲ್ಲಿದ್ದಂಥ ಸಭೆಯ ಒಂದು ಸಂಕಲ್ಪವೂ ಸಹ ಆಗಿರುತ್ತದೆ. ಒಂದು ನಾವೆ, ಜೀವದಿಂದ ತುಂಬಿರುವಂಥ ನಾವೆ, ಪಕ್ಷಿ ಪ್ರಾಣಿ ಪ್ರಪಂಚದ ಪ್ರಭೇದಗಳನ್ನು ಹೊಂದಿದಂಥ ಒಂದು ನಾವಿಯನ್ನು ಸ್ವಾಮಿ ಸಿದ್ಧ ಮಾಡಿ ಅದರಲ್ಲಿ ತನ್ನ ಸೃಷ್ಟಿಯನ್ನು ರಕ್ಷಿಸಲಿಕ್ಕಾಗಿ ಆತನು ಮಾಡಿದಂಥ ಒಂದು ಕಾರ್ಯ. ಆತ್ಮೀಯ ರೀತಿ ಕರ್ತನಾದ ಸ್ವಾಮಿ ಆತನೊಂದು ಆತ್ಮೀಯ ರಕ್ಷಣೆಯಲ್ಲಿ, ಆತ್ಮೀಯವಾದಂಥ ರಕ್ಷಣೆಯಲ್ಲಿ, ನಮ್ಮ ಆತ್ಮಗಳ ರಕ್ಷಣೆಗಾಗಿ, ನಿತ್ಯ ನಿರಂತರಕ್ಕಾಗಿ ಮರಣ ಹೊಂದುವಂಥ ಆದಮನ ಪಾಪದಿಂದಾಗಿ ಮರಣ ಹೊಂದುವಂಥ ನಮ್ಮನ್ನು ಆತನು ಮತ್ತೆ ಕರ್ತನಾದ ಯೇಸು ಸ್ವಾಮಿಯ ಮೂಲಕ ನಮ್ಮೆಲ್ಲರನ್ನ ಆತನು ಒಂದು ಮಾಡುವಂಥ ಒಂದು ಕಾರ್ಯವನ್ನು ಮಾಡುತ್ತಾನೆ. ಇದಕ್ಕೆ ಚಿಹ್ನೆಯಾಗಿ, ಇದಕ್ಕೆ ರೂಪಕವಾಗಿ, ಇದರ ಒಂದು ನಿಜವಾದಂಥ ಸಂಪ್ರದಾಯಕ್ಕಾಗಿ ಕರ್ತನಾದ ಸ್ವಾಮಿ ನಮ್ಮನ್ನು ದೀಕ್ಷಾಸ್ನಾನದ ಮೂಲಕ ಒಂದು ಮಾಡುತ್ತಾನೆ ಎಂಬುದನ್ನು ನಾವು ಕಾಣುತ್ತೇವೆ. ಅದ ಕಾರಣ ದೇವರನ್ನು ನೇಮಿಸಿರುವಂಥ ಒಂದು ಕಾರ್ಯದಲ್ಲಿ ನಾವು ದೀಕ್ಷಾಸ್ನಾನ ಹೊಂದಿದಂಥ ಜನರಾಗಿ, ವಿಶ್ವಾಸಿಗಳಾಗಿ ನಾವು ಮುಂದುವರಿಯುತ್ತೇವೆ. ಅನೇಕರು ಇದನ್ನು ಅನೇಕ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಈಗಾಗಲೇ ನಾನು ಹೇಳಿದ ಹಾಗೆ ಕೈಂಡ್ಸ್ ಆಫ್ ಬ್ಯಾಪ್ಟಿಸಮ್ ಅಥವಾ ಆ ಬ್ಯಾಪ್ಟಿಸಮನ್ನು ಅಥವಾ ದೀಕ್ಷಾಸ್ನಾನವನ್ನು ಮಾಡುವಂಥ ವಿಧಾನಗಳನ್ನು ನಾವು ನೋಡುವಾಗ ಪ್ರಿಯರೇ, ಅನೇಕರು ಸ್ಪ್ರಿಂಕ್ಲಿಂಗ್ ವಾಟರ್ ಅಥವಾ ನೀರನ್ನು ಕ್ಷಮಿಸುವುದರ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸುತ್ತಾರೆ ಮತ್ತು ನೀರನ್ನು ಕೊಯ್ಯುವುದರ ಮೂಲಕವಾಗಿ ದೀಕ್ಷಾಸ್ನಾನವನ್ನು ಮಾಡಿಸುತ್ತಾರೆ ಮತ್ತು ನೀರಿನಲ್ಲಿ ಮುಳುಗಿಸಿ ಎತ್ತುವುದರ ಮೂಲಕವಾಗಿ ದೀಕ್ಷಾಸ್ನಾನವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ನಾವು ಈ ನೀರಿನಿಂದಾಗುವಂಥ ದೀಕ್ಷಾಸ್ನಾನವನ್ನು ಕುರಿತು ನಮ್ಮ ಸ್ನಾನಿಕನಾದ ಪ್ರಾರಂಭ ಸೇವೆಯಿಂದ ನಾವು ಕೊನೆಯವರೆಗೂ ಆತನನ್ನು ಅದೇ ಒಂದು ಅಂಶದಲ್ಲಿ ಆತನನ್ನು ಗುರಿಸಿಕೊಳ್ಳಬೇಕಾಗುತ್ತದೆ. ಸ್ನಾನಿಕನಾದಂಥ ಯೋಹಾನನು ದೇವರು ನೇಮಿಸಿದಂಥ ಎಲ್ಲ ಪ್ರವಾದಿಗಳಲ್ಲಿ ಮಹಾಪ್ರವಾದಿಯಾದಂಥ ಒಬ್ಬನು ಮತ್ತು ಕರ್ತನಾದ ದೇವರ ಯೇಸುಸ್ವಾಮಿಯ ಮೂಲಕವಾಗಿ ಕೊನೆಗೊಳ್ಳುವಂಥ ಎಲ್ಲ ಪ್ರವಾದನೆಗಳನ್ನು ಆತನು ನೆರವೇರಿಸುವಂಥ ಒಬ್ಬ ಸೇವಕನಾಗಿ, ಒಬ್ಬ ಪ್ರವಾದಿಯಾಗಿ ದೇವರು ಅವನನ್ನು ನೇಮಿಸುತ್ತಾನೆ. ಆತನೊಬ್ಬ ವಿಚಿತ್ರವಾದಂಥ ವ್ಯಕ್ತಿ, ಅಡವಿಯಲ್ಲಿ ಆತನಿದ್ದಾನೆ, ಜನರಿಂದ ದೂರವಾಗಿ ತಿಳಿದಿದೆ. ಆತನ ಕರೆ ಬೇರೆ ರೀತಿಯಲ್ಲಿದೆ. ಅಂಡ್ ಹಿಸ್ ಹೋಲ್ ಮಿನಿಸ್ಟ್ರಿ ಅಂಡ್ ಮಿಷನ್ ಅಂಡ್ ವೊಕೇಷನ್ ಇಸ್ ಟೋಟಲಿ ಡಿಫ್ರೆಂಟ್. ಆತನು ಬೇರೆ ಜನರಿಗಿಂತ ವಿಶೇಷವಾದಂಥ ರೀತಿಯಲ್ಲಿ ಆತನು ಕಂಡುಕೊಳ್ಳುತ್ತಾನೆ. ಹಾಗಾದರೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥ ನಾವು, ದೀಕ್ಷಾಸ್ನಾನವನ್ನು ಇತರರಿಗೆ ಮಾಡುವಂಥ ನಾವು, ಸ್ವಾಮಿಯ ಶಿಷ್ಯರನ್ನಾಗಿ ಸಿದ್ಧ ಮಾಡುವಂಥ ನಾವು ಸಹ ಈ ದಿವಸ ಯೋಹಾನ ರೀತಿಯಲ್ಲಿ ನಾವು ಜನರಿಂದ ಸ್ವಲ್ಪ ವ್ಯತಿರಿಕ್ತವಾಗಿ ಕಾಣುವಂಥ ಜನರಾಗಬೇಕು. ನಾವು ವಿ ಹ್ಯಾವ್ ಟು ಬಿ ಡಿಫ್ರೆಂಟ್ ಪೀಪಲ್ ಫ್ರಮ್ ಅದರ್ಸ್. ನಾವು ಇತರರಂತೆ ನಾವು ಅಲ್ಲ, ನಾವು ದೇವರ ಕಾರ್ಯಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ದೇವರ ರಾಜ್ಯಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ.
ನಾವು ದೇವರ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆದ ಕಾರಣ ಪ್ರಿಯರೇ, ನಾವಿಲ್ಲಿ ಕಾಣುವುದೇನೆ ಅಂತ ಹೇಳಿದ್ರೆ, ಕುತೂಹಲಕ್ಕಾಗಿ ಬಂದು ಆತನನ್ನು ನೋಡ್ತಾ ಇದ್ರು. ಅನೇಕರು ಕುತೂಹಲಕ್ಕಾಗಿ ಬಂದು ನೋಡ್ತಾ ಇದ್ರು. ಆತನು ಅವರನ್ನು ಆಕರ್ಷಿಸುತ್ತಾ ದೇವರ ರಾಜ್ಯವನ್ನು ಸಂದೇಶವನ್ನು ಆತನು ಹೇಳ್ತಾ ಇದ್ದ. ಸರ್ಪಜಾತಿಯವರೇ, ನಿಮಗೆ ದೇವ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾರು ಬೋಧನೆ ಮಾಡಿದಂಥವ್ರು? ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಯು ಹ್ಯಾವ್ ಟು ಟರ್ನ್ ಟು ಗಾಡ್. ದೇವರ ಕಡೆಗೆ ನೀವು ತಿರುಗಿಕೊಂಡಾಗ ಮಾತ್ರ ನೀವು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತೀರಿ. ದೇವರ ಕೋಪ ಇದೆ ಎಂಬುದಾಗಿ ಹೇಳಿ ಇಲ್ಲಿ ಬರುವುದಲ್ಲ, ಬದಲಾಗಿ ನಿಮ್ಮಲ್ಲಿ ಈ ಬದಲಾವಣೆ ಉಂಟಾದಾಗ ಮಾತ್ರ ಅದಕ್ಕೆ ಪ್ರತಿಫಲವಾಗಿ ನೀವು ಅನೇಕ ಫಲಗಳನ್ನು ಕೊಡುತ್ತೀರಿ. ಪೌಲನು ಅದನ್ನು ಹೇಳ್ತಾನೆ, ಆತ್ಮೀಯ ರೀತಿಯ ಫಲಗಳನ್ನು ಆತನು ಕೊಡುತ್ತಾನೆ. ಆದ ಕಾರಣ ಈತನು ಹೇಳುವಂಥದ್ದು, ನೀವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು, ದೇವರ ಕಡೆಗೆ ನೀವು ತಿರುಗಿಕೊಳ್ಳಬೇಕು. ಸರ್ಪಜಾತಿಯವರೆಂಬುದಾಗಿ ಅವರನ್ನು ಪ್ರಭುವಸ್ ಹೇಳ್ತಾನೆ. ಆದಮನ ಪಾಪವನ್ನು ಮತ್ತೆ ಆತನು ಈ ಜನರಲ್ಲಿ ಸೂಚಿಸುತ್ತಾ ಇದ್ದಾನೆ. ಅವರೆಲ್ಲರೂ ಶುದ್ಧರಾಗಲಿಲ್ಲವೇ? ಯಹೂದ್ಯರು ಶುದ್ಧರಾಗ್ತಾ ಇದ್ರು, ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಕಂಕರಗಳನ್ನು ಅವ್ರು ಮಾಡ್ತಾ ಇದ್ರು, ಅದು ಅವರಿಗೆ ಕ್ವಾಲಿಫೈಡ್, ದೇ ಆರ್ ಆಲ್ಸೋ ಕ್ವಾಲಿಫೈಡ್. ಆದರೆ ಯೋಹಾನನು ಹೇಳುವಂಥ ಈ ವಿಶೇಷವಾದಂಥ ಸಂಗತಿ ಏನಂತ ಹೇಳಿದ್ರೆ, ದೇವರ ಕಡೆಗೆ ಅವರು ತಿರುಗಿಕೊಳ್ಳಬೇಕು, ದೇವರ ರಾಜ್ಯಕ್ಕೆ ಅವರು ಸಿದ್ಧರಾಗಬೇಕು. ಅದು ಕಾರಣ ಈ ದಿವಸ ನಾವು ನೋಡುವಂಥದ್ದು ಅದನ್ನು ಬಹಳ ಸಂಕುಚಿತವಾದಂಥ ಒಂದು ಉದಾಹರಣೆಯಲ್ಲಿ ನಾವು ತೆಗೆದುಕೊಳ್ತೇವೆ. ದೇವರ ದೀಕ್ಷಾಸ್ನಾನ ಆಗಿದೆ ಎಂಬುದಾಗಿ ಹೇಳುವಾಗ ಮೆಂಬರ್ಶಿಪ್ಗಾಗಿ ಅಲ್ಲ. ಈ ದಿವಸ ಅದನ್ನು ನಾವು ಗಮನಿಸ್ಬೋದು, ಮೆಂಬರ್ಶಿಪ್ಗಾಗಿ ಅಲ್ಲ. ನಾವು ಹೆಚ್ಚಿನದಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಮತ್ತು ಶಿಷ್ಯರಾಗುವಂಥ ಒಂದು ಮಹಾಪ್ರಭಾವವನ್ನು ಮತ್ತು ಮಹಾಪದವಿಗಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತೇವೆ. ಈ ದಿವಸ ಸೈದ್ಧಾಂತಿಕವಾಗಿ ಅನೇಕ ಇದು ವಿಚಾರಗಳನ್ನು ನಾವು ನೋಡ್ತೇವೆ. ಅನೇಕರು ಎರಡು ಬಾರಿ ಮಾಡ್ಕೊಳ್ತಾರೆ. ಕರ್ತನಾಥ ಸ್ವಾಮಿ ಹೇಳ್ತಾನೆ, ಒಂದೇ ದೀಕ್ಷಾಸ್ನಾನ. ಪವಿತ್ರಾತ್ಮನ ವಿಚಾರವಾಗಿ ನಾವು ಬರುವಾಗ ಮೋಶೆ ಹೇಳ್ತಾನೆ, ಮೋಶೆಯ ಮೂಲಕವಾಗಿ ಈ ಜನರನ್ನು ಇಲ್ಲಿ ಈ ಜನರು ಪ್ರವಾಸಿಸುವುದನ್ನು ನಾವು ಕಾಣುತ್ತೇವೆ. ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ನೀರಿನ ಮಧ್ಯದ ಭಾಗದಿಂದ ಅವರು ಬಂದ ಮೇಲೆ ಈ ಜನರು ಪ್ರವಾಸಿಸುತ್ತಾ ಇದ್ದಾರೆ. ಗುಡಾರದ ಒಳಗಡೆ ಕೆಲವು ಜನ ಪ್ರವಾಸಿಸ್ತಾ ಇದ್ದಾರೆ, ಗುಡಾರದ ಹೊರಗಡೆ ಕೆಲವು ಜನ ಪ್ರವಾಸಿಸ್ತಾ ಇದ್ದಾರೆ. ಮೋಶೆ ಅದನ್ನು ಅಧಿಕೃತವಾಗಿ ಸ್ವೀಕರಿಸುತ್ತಾನೆ. ಹಳೆ ಉಡಂಬಡಿಕೆಯಲ್ಲಿ ನಾವು ಒಂದನ್ನು ಗಮನಿಸಬೇಕು. ಈ ದೇವರ ವಾಕ್ಯದ ಆಧಾರದಲ್ಲಿ ಆತ್ಮನ ವಿಚಾರ ಏನಿದೆ, ಈ ಆತ್ಮನು ಅವರಿಗೆ ನೇಮಿಸಿದಂಥ ಒಂದು ಕಾಲದಲ್ಲಿ ಮಾತ್ರ ಅವರು ಅದರಿಂದ ಪ್ರೇರಿತರಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಈಗ ಓದಿದಂಥ ಅರಣ್ಯಕಾಂಡದ ಪುಸ್ತಕದಲ್ಲಿ ಬಂದಂಥದ್ದೇ. ಅದಾದ ನಂತರ ಅವರು ಮಾತಾಡುವುದಿಲ್ಲ. ಮೋಶೆ ಅದನ್ನು ಗುರುತಿಸ್ತಾನೆ, ಗುಡಾರದಲ್ಲಿ ಕೆಲವು ಜನ ಇದ್ದರು, ಹೊರಗಡೆ ಕೆಲವರು ಇದ್ದರು, ಪವಿತ್ರಾತ್ಮ ಅವರ ಮೇಲೂ ಬಂತು, ಇವರ ಮೇಲೂ ಬಂತು ಎಂಬುದಾಗಿ ನಾವು ಕಾಣ್ತೇವೆ. ಹಾಗಾದರೆ ಪ್ರಿಯರೇ, ಈ ದಿವಸ ಒಂದು ವರ್ಷಗಳ ಕಾಲ ನಾವು ಒಳಗಡೆ ಇಡಲ್ಪಟ್ಟಿದ್ದೆವು. ನಾವು ಈಗ ಹೊರಗಡೆ ಬಂದಿದ್ದೇವೆ. ನಾವು ಪ್ರವಾಸಿಸಬೇಕಾ? ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡಬೇಕಾ? ನಮ್ಮ ದೀಕ್ಷಾಸ್ಥಾನದ ವಾಗ್ದಾನಗಳನ್ನು, ತಂದೆ ತಾಯಿಗಳು ಮಾಡಿರುವಂಥ ವಾಗ್ದಾನಗಳನ್ನು ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಂಥ ಆ ಆತ್ಮನ ಬಲದಿಂದ ನಾವು ಈ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು, ಗುಡಾರದ ಹೊರಗಡೆ ಮತ್ತು ಒಳಗಡೆ. ಸ್ನಾನಿಕನಾದಂಥ ಯೋಹಾನ ನಾವು ನೋಡುವಾಗ ಆತನು ಅವರನ್ನು ಕರೆದು ದೇವರ ರಾಜ್ಯದ ಕಡೆಗೆ ನಡೆಸ್ತಾನೆ. ಸ್ಥಾನಿಕನಾದ ಯೋಹಾನನು ಮಾಡಿದಂಥ ದೀಕ್ಷಾಸ್ನಾನ ಮೋಶೆಯ ಮೂಲಕವಾಗಿ ಜನರು ಬಂದು ಯೆಹೋಶುವನ ಮುಖಾಂತರವಾಗಿ ಆ ಯೋರ್ದಾನ್ ದಾಟುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟುತ್ತಾರೆ. 12 ಕಲ್ಲುಗಳನ್ನು ಹಾಕಿ ಬಲಿಪೀಠವನ್ನು ಕಟ್ಟಿ ಅಲ್ಲಿ ಅವರು ದೇವರನ್ನು ಆರಾಧಿಸಿ ಆ ವಾಗ್ದತ್ತ ಭೂಮಿಗೆ ಅವರು ಪ್ರಯಾಣ ಮಾಡುತ್ತಾ ಇದ್ದಾರೆ. ನನ್ನ ನಿನ್ನ ಜೀವಿತದಲ್ಲಿ ಪ್ರೇರೆ, ಯೋರ್ದಾನನ್ನು ನಾವು ದಾಟುತ್ತಾ ಇದ್ದೇವೆ. ಯೋರ್ದಾನನ್ನು ದಾಟಿ ನಾವು ದೇವರ ರಾಜ್ಯದ ಕಡೆಗೆ ನಾವು ಹೆಜ್ಜೆ ಇಡುತ್ತಾ ಇದ್ದೇವೆ. ಹಾಗಾದರೆ ನಾವು ಈ ದಿವಸ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಾವು ಕೇವಲ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಲ್ಲ, ಬದಲಾಗಿ ನಾವು ಮಾನಸಾಂತರದಿಂದ ನಮ್ಮನ್ನು ದೇವರಿಗೆ ಅರ್ಪಿಸಿಕೊಟ್ಟವರಾಗಿ ದೀಕ್ಷಾಸ್ನಾನದ ಅನುಭವದಲ್ಲಿ ನಾವಿರಬೇಕು. ಸ್ನಾನಿಕನಾದಂಥ ಯೋಹಾನ ಇನ್ನೂ ಹೇಳ್ತಾನೆ, ನಾನು ನಿಮಗೆ ಸ್ನಾನ ದೀಕ್ಷೆ ನೀರಿನಿಂದ ಕೊಡ್ತೇನೆ, ಆದರೆ ನನ್ನ ಹಿಂದೆ ಬರುವಂಥವನು ಈಗ ಬಂದಿದ್ದಾನೆ, ಯಜ್ಞದ ಕುರಿಯಾದತ್ತನು, ಆತನು ಕೊಡುವಂಥ ದೀಕ್ಷಾಸ್ನಾನ ಅಂತ ಹೇಳಿದ್ರೆ ಆತ್ಮನಿಂದಲೂ ಬೆಂಕಿಯಿಂದಲೂ ನಿಮಗೆ ದೀಕ್ಷಾಸ್ನಾನವನ್ನು ಕೊಡುತ್ತಾನೆ. ಈ ಬೆಂಕಿ ಈ ದಿವಸ ನಾವು ನೋಡುವಾಗ ಒಂದು ರೀತಿಯಲ್ಲಿ ಅದು ದೇವರ ಪ್ರಸನ್ನತೆಯನ್ನು ತೋರಿಸುತ್ತದೆ ಮತ್ತು ಅನ್ಯಾಯ ಅಕ್ರಮ ಪಾಪಗಳನ್ನು ಸುಟ್ಟು ಬಿಡುತ್ತದೆ ಅಂತಕ್ಕಂಥ ಒಂದು ಸಂಕೇತವಾಗಿ ಬೆಂಕಿಯನ್ನು ನಾವು ನೋಡಿದ್ದೇವೆ. ಮೋಶೆ ನೋಡಿದಂಥ ಉರಿಯುವ ಪೊದೆಯನ್ನು ನಾವು ನೋಡುವಾಗ ಅದು ಸಂಪೂರ್ಣವಾಗಿ ದಹಿಸಲಿಲ್ಲ, ಬದಲಾಗಿ ಅದು ಉರಿಯುತ್ತಾ ಆಯಿತು. ಅವರ ಬಲಿಪೀಠಗಳಲ್ಲಿ ದೀಪಗಳನ್ನು ಇಡ್ತಾ ಇದ್ರು,
ಮಿನೋರ ದೀಪಗಳನ್ನು ಇಡ್ತಾ ಇದ್ರು. ಆ ದೀಪಗಳು ಉರಿಯಬೇಕು. ಯಜ್ಞದಲ್ಲಿ ನಮ್ಮ ಆತ್ಮನ ಮೂಲಕವಾಗಿ ನಾವು ಸಹ ದೇವರೊಂದಿಗೆ ನಾವು ಸದಾಕಾಲ ಜೀವಂತರಾಗಿ ನಾವು ಜೀವಿಸಬೇಕು. ನಮ್ಮ ಅಂತರ್ಯದ ಪಾಪಗಳು, ನಮ್ಮ ಬಹಿರಂಗವಾದಂಥ ಪಾಪಗಳು ಇವು ನಶಿಸಲ್ಪಡಬೇಕು. ದೇವರ ಆತ್ಮನಿಂದ ಅವು ಸುಡಲ್ಪಡಬೇಕು. ಕರ್ತನಾಂತ ಸ್ವಾಮಿಯ ಆ ಒಂದು ವಿಶೇಷವಾದಂಥ ದೀಕ್ಷಾ ಸ್ನಾನ, ಕರ್ತನಾಂತ ಸ್ವಾಮಿ ಎಲ್ಲೂ ದೀಕ್ಷಾ ಸ್ನಾನ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇಲ್ಲ. ಆದರೆ ಆತನು ದೀಕ್ಷಾ ಸ್ನಾನ ಕೊಡುವಂಥ ಆ ಒಂದು ಆಶೀರ್ವಾದ ಯಾವುದಂತ ಹೇಳಿದ್ರೆ ಅದು ಆತ್ಮನಿಂದಲೂ ಮತ್ತು ಅದು ಬೆಂಕಿಯಿಂದಲೂ ಕೊಡುವಂಥ ದೀಕ್ಷಾ ಸ್ನಾನ. ಈ ದಿವಸ ಪ್ರಿಯರೇ, ಬ್ಯಾಪ್ಟಿಸಮ್ ಬಗ್ಗೆ ಇರುವಂಥ ವಾಗ್ವಾದಗಳನ್ನು ನಾವು ನೋಡುವಾಗ ನಾವಿನ್ನೂ ನೀರಿನ ಆ ಒಂದು ಆಚರಣೆಯನ್ನು ಮಾತ್ರ ನಾವು ಕ್ರಿಟಿಸೈಸ್ ಮಾಡ್ತಾ ಇದ್ದೇವೆ. ದೇವರ ಆತ್ಮನ ವಿಚಾರವಾಗಿ ಅಥವಾ ದೇವರ ಒಂದು ಬೆಂಕಿಯ ವಿಚಾರವಾಗಿ, ದೇವರು ಶುದ್ಧೀಕರಿಸಲ್ಪಡುವಂಥ ವಿಚಾರವಾಗಿ ನಾವಿನ್ನೂ ಹೋಗ್ತಾ ಇಲ್ಲ. ನೀರು ಅಲ್ಲಿ ಸಾಂಕೇತಿಕವಾಗಿ ನಾವು ನೋಡುವಾಗ ಅದು ಜೀವವನ್ನು ಉತ್ಪನ್ನ ಮಾಡುವಂಥದ್ದು. ಆದ ಕಾರಣ ಹೇಳ್ತಾನೆ, ನಾನೇ ನಿಜವಾದಂಥ ಜೀವಜಲ, ನಾನೇ ನಿಜವಾದಂಥ ಜೀವದ ರೊಟ್ಟಿ, ನಾನೇ ನಿಜವಾದಂಥ ಕುರುಬ, ನಾನೇ ನಿಜವಾದಂಥ ಬಾಗಿಲು. ಸ್ವಾಮಿ ಅನೇಕ ವಿಚಾರಗಳಲ್ಲಿ ತನ್ನನ್ನು ಉದ್ದೇಶಿಸಿ ಈ ಉಪಮಯಗಳನ್ನು ಆತ ನಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಆಧ್ಯಾತ್ಮಿಕವಾಗಿ ನಾವು ಒಂದಾಗಬೇಕು. ಸ್ವಾಮಿಯಲ್ಲಿ ಒಂದಾದಾಗ ಮಾತ್ರ ದೀಕ್ಷಾ ಸ್ನಾನದ ಅರ್ಥ ಇರ್ತದೆ. ಪ್ರಪಂಚದ ಯಾವುದೇ ಭಾಗಕ್ಕೆ ನೀವು ಹೋದಾಗ, ಯಾವುದೇ ಸಭೆಯ ದೀಕ್ಷಾ ಸ್ನಾನ ಅದು ಅಧಿಕೃತವಾದಂಥದ್ದು. ಈ ದಿವಸ ಅದರ ವಿಚಾರವಾಗಿ ನಾವು ನೋಡ್ತೀವಿ, ಕೆಲವರು ವಾಗ್ವಾದ ಮಾಡ್ತಾರೆ, ಇಲ್ಲ ನಾನು ಮಾನಸಾಂತರ ಪಟ್ಟೆ ಅದಕ್ಕಾಗಿ ತೆಗೆದುಕೊಂಡೆ. ಎಷ್ಟು ಸರ್ತಿ ತಗೊಳ್ತೀರಿ, ಎಷ್ಟು ಸರ್ತಿ ನೀವು ತೆಗೆದುಕೊಳ್ತೀರಿ? ಯೋರ್ದನ್ನ ನಾನು ನೋಡಿದಾಗೆಲ್ಲ ನೀವು ದೀಕ್ಷಾ ಸ್ನಾನ ತೆಗೆದುಕೊಳ್ತೀರಾ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅದರ ಆಚರಣೆ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿರ್ತಕ್ಕಂಥ ಆತ್ಮನ ಬಲ, ಅದರಲ್ಲಿರುವಂಥ ಸತ್ಯದ ಅಂಶಗಳನ್ನು ನಾವು ಸ್ವೀಕರಿಸುವಾಗ ನಾವು ಒಂದೇ ದೀಕ್ಷಾಸ್ಥಾನಕ್ಕೆ ನಾವು ಬದ್ಧರಾಗಿರಬೇಕಾಗ್ತದೆ. ಒಂದೇ ದೀಕ್ಷಾಸ್ಥಾನವನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ. ಚಿಕ್ಕ ಮಕ್ಕಳ ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು ಯಾತಕ್ಕಾಗಿ? ಆ ದಿವಸಗಳಲ್ಲಿ ಸಭೆ ಹಿಂಸೆಯ ಕಾಲದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅವರು ಮಕ್ಕಳನ್ನು ಸಹ ತಮ್ಮೊಂದಿಗೆ ದೀಕ್ಷಾಸ್ಥಾನ ತೆಗೆದುಕೊಂಡು ಮರಣಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಸತ್ಯವೇದ ಎಲ್ಲೂ ಹೇಳೋದಿಲ್ಲ ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಟ್ಬಿಟ್ರಿ ನಮಗೆ. ದೊಡ್ಡವ್ರದ್ದು ಎಲ್ಲೂ ಅಧಿಕೃತವಾಗಿ ಅದು ಹೇಳುವುದಿಲ್ಲ. ಹಾಗಾದರೆ ನಾವು ಈ ದಿವಸ ಒಂದೇ ದೀಕ್ಷಾಸ್ನಾನದ ಆ ಆತ್ಮೀಯ ಅರ್ಥದಲ್ಲಿ, ಆ ವಿಶೇಷವಾದಂಥ ಆ ನ್ಯಾಯ ತೀರ್ಪಿನ ಅರ್ಥದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಕ್ರಿಸ್ತೀಯ ಜೀವಿತದ ವಿಶ್ವಾಸ ಬಲಗೊಳ್ಳುತ್ತದೆ. ಡಿನಾಮಿನೇಷನ್ಗಳ ವಿಶ್ವಾಸ ಅಲ್ಲ ನಾನು ಹೇಳ್ತಾ ಇರೋದು. ನಾವು ನಂಬಬೇಕಾದಂಥ ಒಬ್ಬನೇ ಸ್ವಾಮಿ, ಒಬ್ಬನೇ ತ್ರಯೇಕ ದೇವರ ಆಶೀರ್ವಾದದಲ್ಲಿ ನಾವು ತೆಗೆದುಕೊಳ್ಳುವಂಥ ದೀಕ್ಷಾಸ್ನಾನದಿಂದ ನಮ್ಮ ವಿಶ್ವಾಸಗಳು ಭದ್ರಾಗುತ್ತವೆ, ಗಟ್ಟಿಯಾಗುತ್ತವೆ. ವಾಕ್ಯದ ಮೂಲಕ ನಾವು ಬಲಗೊಳ್ಳುತ್ತೇವೆ ಮತ್ತು ಸೇವೆಯಲ್ಲಿ ನಾವು ಭಾಗವಹಿಸುತ್ತೇವೆ. ನಾವು ಮಾಡುವಂಥ ದೀಕ್ಷಾಸ್ನಾನದ ಆ ಒಂದು ಸಂಸ್ಕಾರ ಏನಿದೆ ಅದು ಶಿಷ್ಯರನ್ನಾಗಿ ಮಾಡುವಂಥ ಒಂದು ಕಾರ್ಯ. ಆದ ಕಾರಣ ಬೆಂಕಿಯಲ್ಲಿ ನಾವು ನೋಡುವಾಗ ಅದು ಶುಭ್ರಗೊಳಿಸುವಂಥದ್ದು, ಚೈತನ್ಯಗೊಳಿಸುವಂಥದ್ದು ಮತ್ತು ನ್ಯಾಯದಂಡನೆಯನ್ನು ಕೊಡುವಂಥ ದೀಕ್ಷಾಸ್ನಾನದಾಗಿರು. ಬೆಂಕಿಯ ದೀಕ್ಷಾಸ್ನಾನ ಕರ್ತನಾದ ಸ್ವಾಮಿ ಅದನ್ನು ಮಾಡಿದನು. ಪುನರುತ್ಥಾನದ ನಂತರ ಅಲ್ಲಿ ಸೇರಿದಂಥ ಶಿಷ್ಯರಿಗೆ, ಅನೇಕ ದೇಶಗಳಿಂದ ಬಂದಂಥ ಜನರಿಗೆ ಆತನು ಪವಿತ್ರಾತ್ಮನ ವರವನ್ನು ಕೊಡುತ್ತಾನೆ. ಯೋವೇಲನ ಗ್ರಂಥದ ಆ ಒಂದು ಪ್ರವಾದನೆಯನ್ನು ಆತನು ನೆರವೇರಿಸುತ್ತಾನೆ. ಅಂತ್ಯಕಾಲದಲ್ಲಿ ನಾನು ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅವರು ಮಾತನಾಡುವರು. ಆದ ಕಾರಣ ಅಪೊಸ್ತಲರ ಕೃತಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವರೆಲ್ಲರ ಮೇಲೆ ಆ ಬೆಂಕಿಯೋಪಾದಿಯಲ್ಲಿರ್ತಕ್ಕಂಥ ಆ ನಾಲಿಗೆಗಳು ಮೇಲೆ ಕಂಡವು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಲೋಕದ ಎಲ್ಲ ಜನರಿಗೆ ಅದು ಕೊಡಲ್ಪಟ್ಟಿತ್ತು. ಅದು ಯಾವುದೇ ಡಿನಾಮಿನೇಷನ್ಗೆ ಅದು ಸೀಮಿತವಾಗಲಿಲ್ಲ, ಬದಲಾಗಿ ಎಲ್ಲರಿಗೆ ಅದು ಕೊಡಲ್ಪಟ್ಟಿತ್ತು. ಆದ ಕಾರಣ ಲೋಕದ ಎಲ್ಲ ಜನರು ನಮ್ಮ ವಿಶ್ವಾಸದಲ್ಲೂ ನಾವು ಅದನ್ನೇ ಪ್ರತಿ ಬಾರಿ ಅದನ್ನು ನಾವು ಹೇಳುತ್ತೇವೆ. ಒಂದೇ ದೀಕ್ಷಾಸ್ಥಾನ ಉಂಟೆಂದು ನಂಬುತ್ತೇನೆ, ಜಾಗತಿಕವಾದಂಥ ಒಂದೇ ಸಭೆ ಎಂಬುದನ್ನು ನಂಬುತ್ತೇನೆ, ಎಲ್ಲರ ರಕ್ಷಕನು ಯೇಸು ಸ್ವಾಮಿ ಎಂಬುದನ್ನು ನಂಬುತ್ತೇನೆ, ಎಲ್ಲರ ಸೃಷ್ಟಿಕರ್ತನ ದೇವರಾದಂಥ ತ್ರೈಕ ದೇವರನ್ನು ನಾವು ನಂಬುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಆದರೆ ಈ ದಿವಸ ನಾವು ಮತ್ತೆ ಈ ದೀಕ್ಷಾಸ್ಥಾನದ ಈ ವಿಶೇಷವಾದಂಥ ಅನುಭವದಿಂದ ನಾವು ಈ ದಿವಸ ನಮ್ಮ ಜೀವಿತವನ್ನು ಮುಂದುವರಿಸಬೇಕು. ಈ ದಿವಸ ಕಾಯಿಲೆ ಕಷ್ಟಗಳು ಎಲ್ರಿಗೂ ಬಂದಿವೆ. ದೇವರು ನಮ್ಮನ್ನು ಕೃಪೆಯಿಂದ ಆತನು ಕಾಪಾಡಿದ್ದಾನೆ. ಈ ಕೃಪೆಯ ಫಲಗಳನ್ನು ನಾವು ಈ ದಿವಸ ಆತ್ಮನ ಫಲಗಳ ಮೂಲಕವಾಗಿ ನಾವು ಸ್ವಾಮಿಗೆ ಅದನ್ನು ಅರ್ಪಿಸಬೇಕು. ವಿಶೇಷವಾಗಿ ಈ ದಿವಸ ಬ್ಯಾಪ್ಟಿಸಮ್ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡೋಣ.
ಈ ದಿವಸ ಮತಾಂತರಗಳನ್ನು ಕುರಿತು ಜನರು ಮಾತನಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಬ್ಯಾಪ್ಟಿಸಮನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ದೇಶದಲ್ಲಿ? ಅನೇಕ ದೇಶಗಳಲ್ಲಿ ಕ್ರಿಸ್ತನ ಈ ಒಂದು ವಿಶೇಷವಾದಂಥ ಕಾರ್ಯ ಎಲ್ಲ ಕಡೆ ನಡೀತಾ ಇದೆ. ಆತ್ಮನ ಬಲವನ್ನು ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಅಧಿಕೃತ ಡಿನಾಮಿನೇಷನ್ಗಳಾದಂಥ ನಾವು ಸಿ ಎಸ್ ಐ ಆಗ್ಬೋದು, ಕ್ಯಾಥಲಿಕ್ ಆಗ್ಬೋದು, ಬೇರೆ ಯಾವುದೇ ಡಿನಾಮಿನೇಷನ್ಗಳಾಗ್ಬೋದು, ನಾವು ಡಿನಾಮಿನೇಷನ್ಗಳಲ್ಲೇ ನಮ್ಮ ವಿಶ್ವಾಸವನ್ನು ಇಟ್ಟಿದ್ದೇವೆ. ಆದರೆ ಕರ್ತನಾದಂಥ ದೇವರು ಈ ದಿವಸ ಅತ್ಯಧಿಕವಾದಂಥ ರೀತಿಯಲ್ಲಿ ತನ್ನ ಕೆಲಸಗಳನ್ನು ಆತನು ಮಾಡ್ತಾ ಇದ್ದಾನೆ. ಭಾರತದಲ್ಲಿ 10% ಜನ ಈ ದಿವಸ ಕರ್ತನನ್ನು ಸ್ವೀಕರಿಸಿದ್ದಾರೆ. 2% ಅಲ್ಲ, 10% ಈ ದಿವಸ ನಮ್ಮ ದೇಶದಲ್ಲಿ ಸ್ವೀಕರಿಸಿದ್ದಾರೆ. ಇವರೆಲ್ಲರಿಗೂ ಸ್ನಾನ ದೀಕ್ಷೆ ಆಗಿದೆ. ಇವರೆಲ್ಲರೂ ಸಹ ಶಿಷ್ಯರಾಗಬೇಕೀಗ. ಇವರೆಲ್ಲರೂ ಸಹ ದೇವರ ರಾಜ್ಯವನ್ನು ಅವರು ನೋಡಬೇಕೀಗ. ಅವರಿಗೆ ವಾಕ್ಯವನ್ನು ನಾವು ಉಪದೇಶ ಮಾಡಬೇಕು. ಯಾವ ರೀತಿಯಲ್ಲಿ ಇಥಿಯೋಪಿಯದ ಆ ಕಂಚುಕಿಯನ್ನು ಯಾವ ರೀತಿ ಫಿಲಿಪ್ಪನು ಆತನನ್ನು ಸಂಧಿಸಿ ಆತನಿಗೆ ವಾಕ್ಯವನ್ನು ಹೇಳಿದನು, ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕರ್ತನಾದ ಯೇಸು ಸ್ವಾಮಿಯ ಆ ಗ್ರೇಟ್ ಕಮಿಷನ್ ಅಥವಾ ಆ ಒಂದು ಆ ಮಹಾ ಆಗ್ನೇಯಲ್ಲಿ ಆತನು ಹೇಳ್ತಾನೆ, ನಿಮಗೆಲ್ಲ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಬ್ಯಾಪ್ಟಿಸಮ್ ಅಂತ ಹೇಳಿದರೆ ಕೆಲವು ಬ್ಯಾಪ್ಟಿಸಮ್ ಮಾಡುವಂಥದ್ದು ಅಧಿಕಾರಿಗಲ್ಲ, ಬದಲಾಗಿ ಅದನ್ನು ತೂಗಿಸುವಂಥದ್ದು, ಅದನ್ನು ಯಾವ ರೀತಿಯಲ್ಲಿ ಜನರು ಮುಂದುವರಿಸುತ್ತಾರೆ. ಮಕ್ಕಳಿಗೆ ಕೊಡುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ವಾಗ್ದಾನವನ್ನು ಮಾಡುತ್ತಾರೆ, ಮುಂದೆ ಕ್ರಿಸ್ತೀಯ ವಿಶ್ವಾಸದಲ್ಲಿ ಈ ಮಗುವನ್ನು ನಾವು ಬೆಳೆಸ್ತೇನೆ. ಆದ ಕಾರಣ ನಮ್ಮ ವಾಗ್ದಾನಗಳನ್ನು ನಾವು ಮತ್ತೆ ಈ ದಿವಸ ಜ್ಞಾಪಕ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ನಾವು ಸಭೆಯ ಮುಂದೆ ವಾಗ್ದಾನ ಮಾಡಿದರೆ ಪ್ರೇರೆ ಅದರಂತೆ ನಾವು ನಡೆದುಕೊಳ್ಳಬೇಕು. ಸಭೆಯಾದಂಥವರು ನಮ್ಮ ಸಭೆಯಲ್ಲಿ ನಡೆದಂಥ ಎಲ್ಲ ಬ್ಯಾಪ್ಟಿಸಮ್ಗಳನ್ನು ಕುರಿತಾಗಿ ನಾವು ಆಲೋಚನೆ ಮಾಡಿ ಅವರನ್ನು ನಾವು ಕ್ರಿಸ್ತೀಯ ಮಾರ್ಗದಲ್ಲಿ ಶಿಷ್ಯರನ್ನಾಗಿ ಮಾಡುವಂಥ ಕಾರ್ಯಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಲೋಕದ ಜನರಿಗೆ ನಾವು ಈ ರೀತಿಯಲ್ಲಿ ಸಾರ್ವೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಕೊನೆ ಭಾಗದಲ್ಲಿ ನಾವು ನೋಡುವಾಗ ಲೋಕದ ಎಲ್ಲ ಕಡೆಗೆ ಹೋಗಿರಿ ಎಂಬುದಾಗಿ ಅವರನ್ನು ಶಿಷ್ಯರನ್ನಾಗಿ ಮಾಡಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿರಿ, ಎಲ್ಲ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ. ಅಧಿಕೃತವಾದಂಥ ಅಧಿಕಾರ ಹೊಂದಿದಂಥ ನಾವು ಪ್ರಿಯರೇ, ಇದು ಸಮತ್ತೆ ಈ ಬ್ಯಾಪ್ಟಿಸಮ್ ಅಥವಾ ಈ ಸ್ನಾನ ದೀಕ್ಷೆ ವಿಚಾರವಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ನಮ್ಮಲ್ಲಿ ಬಲಹೀನತೆಯ ದೀಕ್ಷಾಸ್ನಾನಗಳಾಗಿದ್ದರೆ, ಬಲಹೀನತೆಯ ದೀಕ್ಷಾಸ್ನಾನದ ಜೀವಿತವನ್ನು ನಾವು ಜೀವಿಸಿದರೆ ಪ್ರಿಯರೇ, ಮತ್ತೊಮ್ಮೆ ನಾವು ದೇವರ ಬಳಿಗೆ ಬರೋಣ. ನಮ್ಮನ್ನು ನಾವು ಭದ್ರ ಮಾಡಿಕೊಳ್ಳಬೇಕು. ನಾವು ನಮ್ಮ ಆತ್ಮಗಳನ್ನು ಕಾಯ್ದುಕೊಳ್ಳಬೇಕು. ದೇವರ ಕೋಪಕ್ಕಾಗಿ ನಾವು ಆರಾಧನೆಗೆ ಬರುವುದಲ್ಲ, ದೇವರ ಕೃಪೆಗಾಗಿ ನಾವು ದೇವರ ಆರಾಧನೆ ಬರುತ್ತೇವೆ. ದೇವರ ಕೇವಲ ಮೆಂಬರ್ಶಿಪ್ಗಾಗಿ, ಸಭೆ ಮೆಂಬರ್ಶಿಪ್ಗಾಗಿ ನಾವು ಬರ್ತಾ ಇಲ್ಲ, ಬದಲಾಗಿ ದೇವರ ಶಿಷ್ಯರನ್ನಾಗಿ ಮಾಡಬೇಕು. ಯೇಸು ಸ್ವಾಮಿ ಶಿಷ್ಯರನ್ನಾಗಿ, ಸಹೋದರ ಸಹೋದರಿಯನ್ನಾಗಿ ಈ ದಿವಸ ನಾವು ಜನರನ್ನು ದೇವರ ಕಡೆಗೆ ತಿರುಗಿಸಿದಾಗ ಮಾತ್ರ ದೈವ ಕೋಪದಿಂದ ನಾವು ತಿರುಗಿಕೊಳ್ಳಲು ಸಾಧ್ಯ, ಜನರನ್ನು ನಾವು ತಿರುಗಿಸಲಿಕ್ಕೆ ಸಾಧ್ಯ. ದೇವರ ಈ ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನು ಅನೇಕ ಗಂಟೆಗಳ ಕಾಲ ಮಾತನಾಡ್ಬೋದು, ಆದರೆ ಕೊನೆಯದಾಗಿ ಪ್ರೇರೆ ನಾವು ನಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳೋಣ. ನಮ್ಮ ಫಲಗಳನ್ನು ಈ ಸಭೆ ಎಂಬುದಾಗಿ ಹೇಳುವಾಗ ಇದಕ್ಕೆ ದೀಕ್ಷಾಸ್ನಾನದ ಒಂದು ದೊಡ್ಡ ಒಂದು ಶಕ್ತಿ ಇದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಸಂಸ್ಕಾರಗಳನ್ನು ಆಚರಿಸುವಂಥ ಅಧಿಕಾರವನ್ನು ಸ್ವಾಮಿ ಕೊಟ್ಟಿದ್ದಾನೆ ಎಂಬುದಾಗಿ, ಕ್ರಿಸ್ತಿಯ ಜೀವಿತ ಅಧಿಕಾರದ ಜೀವಿತ, ಅಧಿಕಾರವನ್ನು ಪ್ರಶ್ನೆ ಮಾಡುವಂಥದ್ದಲ್ಲ, ಬದಲಾಗಿ ಅದು ಅಧಿಕಾರ ಇರುವಂಥ ಜೀವಿತ. ಆದ ಕಾರಣ ನಾನು ಅಧಿಕಾರದಿಂದಲೇ ನಾನು ಜೀವಿಸುತ್ತೆ. ಸದ್ದುಕಾಯರು ಪರಿಸಾಯರು ಅವರಿಗೆ ನಂಬಿಕೆ ಒಬ್ಬರಿಗಿತ್ತು. ಸದ್ದುಕಾಯರಿಗೆ ಇದರಲ್ಲಿ ನಂಬಿಕೆ ಇಲ್ಲದೇ ಇರತಕ್ಕಂಥ ಜನ, ಪುನರುತ್ಥಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ, ವಿಶ್ವಾಸದಲ್ಲಿ ಅಂದರೆ ಬ್ಯಾಪ್ಟಿಸಮಲ್ಲಿ ಅವರಿಗೆ ನಂಬಿಕೆ ಇಲ್ಲ, ಪರಿಸಾಯರಿಗೆ ನಂಬಿಕೆ ಇತ್ತು. ಆದರೆ ಎಲ್ಲವನ್ನು ಧಾರ್ಮಿಕ ರೀತಿಯಲ್ಲಿ ಅವರು ನೋಡ್ತಾ ಇದ್ದರು. ಆದ ಕಾರಣ ಎಲ್ಲ ರಾಜಕೀಯವಾಗಿ ಧಾರ್ಮಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ಮುಂದೆ ಒಬ್ಬ ಬಲಿಪಶುವಾಗಿ ಆತನು ಕಂಡುಕೊಳ್ಳುತ್ತಾನೆ. ಆದರೆ ಆತನು ನೆರವೇರಿಸುವಂಥ ಕಾರ್ಯವನ್ನು ನಾವು ಆತನು ಒಬ್ಬನೇ ಕುರುಬನಾಗಿ ತನ್ನ ರಕ್ತದ ಮೂಲಕ ನಮ್ಮೆಲ್ಲರನ್ನ ಶಿಲುಬೆ ಮೇಲೆ ಆತನು ಕೊಂಡುಕೊಂಡಿದ್ದಾನೆ. ನಮಗೆ ಆತ್ಮನ ಮೂಲಕವಾಗಿ, ಬೆಂಕಿಯ ಮೂಲಕವಾಗಿ ಆತನು ದೀಕ್ಷಾಸ್ಥಾನವನ್ನು ಕೊಡುವಂಥ ದೇವರಾಗಿ ನಮ್ಮನ್ನು ಶಿಷ್ಯರನ್ನಾಗಿ ಮಾಡುವಂಥ ನಾವು ಸಹ ಅದೇ ಅಧಿಕಾರದಲ್ಲಿ ನಾವು ಮುಂದುವರಿಯೋಣ. ಈ ಸಭೆಯ ಎಲ್ಲ ದೀಕ್ಷಾಸ್ನಾನ ಹೊಂದಿದಂಥ ಎಲ್ಲ ವಿಶ್ವಾಸಿಗಳು ಈ ದೇವರ ಬಲದಿಂದ ಮುಂದುವರಿಯುವಂತೆ ನಾವು ಈ ಸಂದರ್ಭದಲ್ಲಿ ನಮ್ಮನ್ನು ದೇವರಿಗೆ ನಾವು ಅರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮತಂದೆಯ ದೇವರೇ, ಯಾವುದೇ ಕಾಲದಲ್ಲಿ ಸ್ವಾಮಿ ನಿನ್ನ ಆರಾಧನೆಯಲ್ಲಿ ನಾವು ಅನೇಕರು ಭಾಗವಹಿಸಿ ಸ್ವಾಮಿ ನೀನು ಕೊಡುವಂಥ ವಾಕ್ಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ತೆಗೆದುಕೊಳ್ಳಿರುವಂಥ ದೀಕ್ಷಾಸ್ನಾನ ಅದು ನೀರಿನಿಂದ ಸ್ನಾನಿಕನಾದಂಥ ಯೋಹಾನನ್ನು ಕೊಡುವಂಥ ದೀಕ್ಷಾಸ್ನಾನಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಆತ್ಮನಿಂದಲೂ ಬೆಂಕಿಯಿಂದಲೂ ಬರುವಂಥ ದೀಕ್ಷಾಸ್ನಾನ ಎಂಬುದನ್ನು ನಾವು ಅರಿತವರಾಗಿ
ನಾವು ಮಾನಸಾಂತರಪಟ್ಟು ಸ್ವಾಮಿ ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಕೃಪೆ ಮಾಡು. ಸ್ವಾಮಿ ನಿನ್ನ ರಾಜ್ಯದ ವಿಸ್ತರಣೆಗಾಗಿ ಜನರಿಗಾಗಿ ನಾವು ಸಿದ್ಧಪಡಿಸುವಂಥ ಈ ಸಂಸ್ಕಾರವನ್ನು ಅನೇಕರು ಸ್ವೀಕರಿಸಿ ಸ್ವಾಮಿ ನಿನ್ನ ಶಿಷ್ಯರಾಗುವಂತೆ ಕೃಪೆ ಮಾಡು. ಲೋಕದಲ್ಲೆಲ್ಲರ ಸೇವೆಯನ್ನು ಮಾಡುವಂತೆ ಎಲ್ಲ ಅಧಿಕಾರದಿಂದ ಸ್ವಾಮಿ ಜನರಿಗೆ ಬೋಧಿಸುವಂತೆ ನಮ್ಮೆಲ್ಲರ ನೀನು ಆಶೀರ್ವದಿಸು. ಲೋಕದ ಒಬ್ಬನೇ ಕರ್ತನಾಂತ ಯೇಸು ಸ್ವಾಮಿನ ನಾವು ಸ್ಮರಿಸಿದವರಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೊಸದಾದಂಥ ಕ್ರೈಸ್ತರನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅವರನ್ನು ಸಹ ನೀನು ಆಶೀರ್ವದಿಸು. ಈ ಜೀವಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪುನರುತ್ಥಾನ ಹೊಂದಿ ನಿನ್ನ ಮರಣದಲ್ಲಿ ನಾವು ಭಾಗಿಯಾಗಿ ಪುನರುತ್ಥಾನದಲ್ಲೂ ಭಾಗಿಯಾಗಿ ನಿತ್ಯ ಜೀವಕ್ಕೆ ಸೇರಿಸುವಂಥ ಈ ವಾಗ್ದಾನದ ದೀಕ್ಷಾಸ್ಥಾನವನ್ನು ನೀನು ನಮ್ಮೆಲ್ಲರ ಆತ್ಮನ ರಕ್ಷಣೆಗಾಗಿ ಆಶೀರ್ವದಿಸಬೇಕೆಂದು ಮತ್ತೊಮ್ಮೆ ಸ್ವಾಮಿ ನಾವು ದೀಕ್ಷಾಸ್ನಾನದ ಆ ವಾಗ್ದಾನಗಳಲ್ಲಿ ನವೀಕರಣ ಹೊಂದಿದವರಾಗಿ ನಿನ್ನ ಮುಂದೆ ನಾವು ಕಾಣಿಸಿಕೊಳ್ಳುವಂತೆ ಕೃಪೆ ಮಾಡು. ನಮ್ಮೆಲ್ಲರನ್ನ ಸ್ವಾಮಿ ನಿನ್ನ ಆತ್ಮದಿಂದಲೂ ನಿನ್ನ ಆತ್ಮನ ಶಕ್ತಿಯಿಂದಲೂ ನನ್ನ ಆಶೀರ್ವದಿಸು. ಈ ಪ್ರಾರ್ಥನೆ ನಮ್ಮ ಕರ್ತನು ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡುವ ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭಾದ ಯೇಸು ಕ್ರಿಸ್ತನ ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂಥಿಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಶಿಲುಬಿಗೆ ಜಡಿಯಲ್ಪಟ್ಟು ಸತ್ತು ಹುಣ್ಣಲ್ಪಟ್ಟು ಪಾತಾಳ ಕೇಳಿ ಮೂರನೇ ದಿವಸದಲ್ಲಿ ಸತ್ತೊಳಗೆ ನಿಂತು ಪರಲೋಕಕ್ಕೇರಿ ಹೋಗಿ ಸುರಕ್ಷಿತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಸಭೆಗೆ ತಿಳಿಸಬೇಕಾದಂಥ ಕೆಲವು ವಿಷಯಗಳು. ಮುಂದಿನ ವಾರದ ನಮ್ಮ ಆರಾಧನೆಯು ಇಂಗ್ಲೀಷ್ ಆರಾಧನೆ 8 ಗಂಟೆ ಹಾಗೂ ಕನ್ನಡ ಆರಾಧನೆ 9:30 ಗಂಟೆಗೆ ಆಚರಿಸಲಾಗುವುದು. ಸಭಿಕರು ಇದನ್ನು ಗಮನಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ SBI ಹೊಸ ಅಕೌಂಟಿನ IFSC ಕೋಡ್ ಹಾಗೂ ಇತರ ವಿಚಾರಗಳನ್ನು ತಾವು ಗಮನಿಸಿ ಆನ್ಲೈನ್ ಮೂಲಕ ತಮ್ಮ ಕಾಣಿಕೆಗಳನ್ನು ಅರ್ಪಿಸುವಂತೆ ಈ ಮೂಲಕ ಕೇಳಿಕೊಳ್ಳಲಾಗಿದ್ದೇವೆ. ಆನ್ಲೈನ್ನ ಹೊಸ SBIನ ಅಕೌಂಟ್ನಲ್ಲಿ ಅದನ್ನು ವೆಬ್ಸೈಟನ್ನು ತಾವೆಲ್ಲರೂ ವೀಕ್ಷಿಸುವಂತೆಯೂ ಮತ್ತು ಅದರಲ್ಲಿರುವಂಥ ಎಲ್ಲ ಸೂಚನೆಗಳನ್ನು ಮತ್ತು UPI ಮೂಲಕವಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕವಾಗಿ ತಮ್ಮ ಕಾಣಿಕೆಗಳನ್ನು ಸಲ್ಲಿಸುವಂತೆ ಪೇಮೆಂಟ್ ಮಾಡುವಂತೆ ಈ ಮೂಲಕವಾಗಿ ನಿಮ್ಮನ್ನು ರಸೀದ್ ಸಹ ಆನ್ಲೈನ್ ಮೂಲಕ ಸ್ವೀಕರಿಸುವಂತೆ ನಿಮ್ಮನ್ನು ಕೇಳಿಕೊಳ್ಳಲಾಗಿದೆ. UPI ID CSIT ಟ್ರ್ಯಾಕ್ ಅದನ್ನು ಗಮನಿಸುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ತಾರೀಖು 13/12/20 10/1/21 ಒಟ್ಟು ಕಾಣಿಕೆಯಾದಂಥ ಸಂಗ್ರಹವಾದಂಥ ಇಲ್ಲಿ ಸಂಗ್ರಹವಾದಂಥ ಹಣ 112,964. ಇದನ್ನು ಸಭೆಯವರು ಗಮನಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಈ ದಿವಸ ನಾವು ವಿಶೇಷವಾಗಿ ಕೋವಿಡ್ನ ಈ ವ್ಯಾಕ್ಸಿನ್ ಮೂಲಕವಾಗಿ ಈಗ ಅದರ ಅಭಿಯಾನ ಪ್ರಾರಂಭ ಆಗಿದೆ. ಅದರಲ್ಲಿ ಭಾಗವಹಿಸುವಂಥವರು ಪ್ರಾರ್ಥನೆ ಮೂಲಕ ಅದನ್ನು ಸ್ವೀಕರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಒಂದು ಕಾರ್ಯದಲ್ಲಿ ತಾವುಗಳು ನಿಮ್ಮ ನಿರ್ಧಾರಗಳನ್ನು ವಿಶೇಷವಾಗಿ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳುವಂತೆ ನಾನು ಈ ಮೂಲಕ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ಮುಂದೆ ಸಹ ನಮ್ಮ ಸಭೆಯ ಆರಾಧನೆ ಕ್ರಮವಾದಂಥ ಈ ರೀತಿಯಾದಂಥ ಸೂಚನೆಗಳನ್ನು ತಾವು ಗಮನಿಸಿ ಸಹಕರಿಸಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಮತ್ತು ಇಷ್ಟು ದಿವಸಗಳ ಕಾಲ ಈ ಒಂದು ಆರಾಧನೆಗೆ ಸಿದ್ಧವಾಗುವಂಥ ರೀತಿಯಲ್ಲಿ ಸಹಕರಿಸಿದಂಥ ನಿಮ್ಮೆಲ್ಲರನ್ನು ಮತ್ತು ಇದಕ್ಕಾಗಿ ಸ್ವಯಂ ಸೇವಕರು ಮತ್ತು ಸಭಾಪಾಲನಾ ಸಮಿತಿಯವರು ವಿಶೇಷವಾದಂಥ ಗಮನವನ್ನು ಹರಿಸಿದ್ದಾರೆ. ಅವರೆಲ್ಲರನ್ನು ಈ ಮೂಲಕವಾಗಿ ನಾನು ಅಭಿನಂದಿಸುತ್ತೇನೆ ಮತ್ತು ವಿಶೇಷವಾಗಿ ಅವರಿಗೂ ಸಹ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ಪಾದಸನ್ನಿಧಿಯಲ್ಲಿ ನಾವು ಸೇರಿ ಹೆಚ್ಚಿನ ಜನರಾದಂಥ ನಾವು ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ಮತ್ತೊಮ್ಮೆ ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾವು ನಿನ್ನ ವಂಚುತ್ತೇವೆ. ವಿಶೇಷವಾಗಿ ಹಿರಿಯರನ್ನು ನಿನ್ನ ತ್ರಾವಣ ಸ್ವೀಕರಿಸುತ್ತೇವೆ. ಸಾಧ್ಯವಾದರೆ ಸ್ವಾಮಿ ಅವರೂ ಸಹ
ಈ ಆರಾಧನೆಗೆ ಬರುವಂತೆ ಮುಂದಿನ ದಿವಸಗಳಲ್ಲಿ ಅವರಿಗೂ ಸಹ ನಿನ್ನ ಸಹಾಯದ ಹಸ್ತವನ್ನು ನೀನು ಅನುಗ್ರಹಿಸಬೇಕೆಂದು ಬಿಡುತ್ತೇವೆ. ನಾವು ಜೀವಿಸಿರೋದು ನಿನ್ನ ಕೃಪೆ ಮಾತ್ರ ಸ್ವಾಮಿ. ಈ ಕೃಪೆಯ ಮೂಲಕ ನಾವು ನಮ್ಮ ಜೀವಿತವನ್ನು ಮುಂದುವರಿಯಂತೆ ಕೃಪೆ ಮಾಡು. ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ನೆನೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ ಈ ಮೂಲಕವಾಗಿ ಈಗ ನಡೆಯುವಂಥ ಆ ಒಂದು ವ್ಯಾಕ್ಸಿನ್ನ ಅಭಿಯಾನವನ್ನು ನಿನ್ನ ತಾಣಗಳ ಸಕ್ಕಿಸಿಕೊಡುತ್ತೇವೆ. ನಾವೆಲ್ಲರೂ ಸಹ ಅದರಲ್ಲಿ ಭಾಗವಹಿಸುವಂತೆಯೂ ಮತ್ತು ವಿಶೇಷವಾಗಿ ನಿನ್ನ ಆಲೋಚನೆ ನಿನ್ನ ಕೃಪೆಯ ಕಾರ್ಯಗಳು ನಡೆಯಲಿಕ್ಕಾಗುವಂತೆ ಕೃಪೆ ಮಾಡಬೇಕೆಂದು ಬಿಡುತ್ತೇವೆ. ಎಲ್ಲ ರೀತಿಯ ಅಪಘಾತ ಎಲ್ಲ ವಿಧವಂಥ ತೊಂದರೆ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡಿ ಸ್ವಾಮಿ. ಮುಂದಿನ ದಿವಸದಲ್ಲಿ ನಾವು ಒಂದು ವೇಳೆ ಆ ಕಾಯಿಲೆಯನ್ನು ನಾವು ನಿರ್ಗ್ರಹಿಸಬೇಕಾದರೆ ಬೇಕಾದಂಥ ಎಲ್ಲ ಮಾರ್ಗಸೂಚಿಯನ್ನು ನಾವು ಅನುಸರಿಸಿ ನಮ್ಮ ಜ್ಞಾನವನ್ನು ನೀನು ತುಂಬಿಸಬೇಕೆಂಬುದಾಗಿ ಬಿಡುತ್ತೇವೆ. ಇದೇ ರೀತಿಯಲ್ಲಿ ಸ್ವಾಮಿ ಅವರಿಗೆ ಕಷ್ಟಪಡುವಂಥ ಕಾಯಿಲೆಯಲ್ಲಿರ್ತಕ್ಕಂಥ ಎಲ್ಲರನ್ನ ನಾವು ಈ ಸಂದರ್ಭದಲ್ಲಿ ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅವರನ್ನು ಸಹ ನೀನು ಆಶೀರ್ವಿಸು. ಎಲ್ಲರನ್ನ ಗಾಯಕರಂತಂದು ಮುಟ್ಟಿ ಬಲಪಡಿಸಬೇಕೆಂದು ಬಿಡುತ್ತೇವೆ. ಮಕ್ಕಳನ್ನು ಮತ್ತೊಮ್ಮೆ ತಾಣಗಳಿಗೆ ಒಪ್ಪಿಸುತ್ತೇವೆ. ಅವರ ಶಾಲೆ ಅವರ ಶಿಕ್ಷಣದ ವೃತ್ತಿಯನ್ನು ಮುಂದುವರಿಸುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲ ತಂದೆ ತಾಯಿಗಳನ್ನು ನೀನು ಆಶೀರ್ವದಿಸು. ಎಲ್ಲ ರೀತಿಯ ನಷ್ಟ ಕಷ್ಟಗಳಲ್ಲಿಯೂ ನೀನು ನಮ್ಮೊಂದಿಗಿದ್ದು ನಮ್ಮ ನಡೆಸಿದ್ದು ಸ್ವಾಮಿ. ಅದಕ್ಕಾಗಿ ನೀನು ನಿನ್ನ ಕೃಪೆಗಾಗಿ ನಾವು ಮತ್ತೊಮ್ಮೆ ನಿನ್ನನ್ನು ವಂಚುತ್ತಾ ಈ ಮೂಲಕವಾಗಿ ಸ್ವಾಮಿ ನಾವು ನಿಜವಾಗಿ ನಿನ್ನ ದೇವರ ರಾಜ್ಯದ ಕಡೆಗೆ ತಿರುಗಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಎಲ್ಲ ಪ್ರಾರ್ಥನೆಯನ್ನು ಮತ್ತು ವಿಶೇಷವಾಗಿ ಜನ್ಮದಿವಸ ನೋಡಿರುವಂಥವರನ್ನು ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಕುಟುಂಬದವರನ್ನು ತಾಣಸ್ತೋಕಿಸಿದೆ. ಹೊಸ ಆಶೀರ್ವಾದವನ್ನು ಹೊಸ ವರ್ಷದಲ್ಲೇ ಅನುಗ್ರಹಿಸು. ಆ ಮೂಲಕವಾಗಿ ನೀನು ಮಹಿಮೆಯೊಂದು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ನಾವು ಕರ್ತನ ಪ್ರಾರ್ಥನೆ ಊಟ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮ ಉಪಶುದ್ಧವನ್ನು ಸ್ವಲ್ಪ ನ ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇ ಪ್ರಕಾರ ಭೂಲೋಕ, ನಮ್ಮ ದಿನದ ಆಹಾರವನ್ನು ದಯಪ, ತಪ್ಪು ಮಾಡಿದವರು ನಾ ಕ್ಷಮಿಸುವಂತೆ ನಮ್ಮ ತಪ್ಪು ಮಾಡಿ, ಶೋಧನೊಳಗೆ ಸೇರಿಸಿದೆ ಕೇಳಿ ನಮ್ಮಂತೆ, ರಾಜ್ಯವು ಬಲವು ಮಹಿಮಿಸಿದ ಕಾಲ. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 216ನೆಯ ಸಂಗೀತದಲ್ಲಿ ಹಾಡುವ ನಾನು ನಿನ್ನವ ಪ್ರಿಯ ಕರ್ತನೆ. ನಾನು Yeah.
ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ, ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಕರ್ತನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ ಅಧಿಪತ್ಯ ಅಧಿಕಾರಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ.